ಯಾಕೆ ಅಂದರೆ ಶ್ರೀರಾಮುಲು ಸೊ ಅವರಿಗೆ ABCD ಸಹ ಮೌಲ್ಯಗಳ ಬಗ್ಗೆ ಗೊತ್ತಿಲ್ಲ. ಅಧಿಕಾರದ ಅಹಂ ನೆತ್ತಿಗೇರಿಸಿಕೊಂಡು ಮನ ಬಂದಂತೆ ಕಾಂಗ್ರೆಸ್ಸಿನ ಬಗ್ಗೆ, ಕಾಂಗ್ರೆಸ್ಸಿನ ಹೈಕಮಾಂಡ್ ಬಗ್ಗೆ, ಕಾಂಗ್ರೆಸ್ಸಿನ CLP ನಾಯಕರ ಬಗ್ಗೆ, ಕಾಂಗ್ರೆಸ್ಸಿನ ಅಧ್ಯಕ್ಷರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಅದಕ್ಕೆ ಶ್ರೀರಾಮುಲು ಅವರಿಗೆ, ಸೊ ನೀವು ಚುನಾವಣೆಗೆ ನಿಲ್ಲಿ ಮೊಳಕಾಲ್ಮೂರಲ್ಲಿ. ನಾನು ಹೇಳಿರೋ ಹಾಗೆ ನಮ್ಮ ಪಕ್ಷದ ಸ್ಥಳೀಯ ಮುಖಂಡರಿರ್ಬೋದು, ಜಿಲ್ಲಾ ಮುಖಂಡರಿರ್ಬೋದು, ರಾಜ್ಯದ ಅನೇಕ ಜನ ಮುಖಂಡರುಗಳನ್ನು ಸಹ ಅವರ ಸಲಹೆ ಇದೆ ಮತ್ತು ಜನಾಭಿಪ್ರಾಯವೂ ಸಹ ನೀವು ನಿಂತರೆ ಸೊ ಅವರನ್ನು ಎದುರಿಸಲಿಕ್ಕೆ, ಅವರನ್ನು ಚುನಾವಣೆಯನ್ನು ಅವರ ವಿರುದ್ಧ ನಡೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ನಮ್ಮ ಅನೇಕ ಜನ ಹಿರಿಯ ನಾಯಕರುಗಳ ಸಲಹೆಯಂತೆ ಇವತ್ತು ನಾನು ಅರ್ಜಿಯನ್ನು ಕೊಟ್ಟಿದ್ದೇನೆ. ಬಹುಶಃ ನಾನು ನಿಮ್ಮ ಮೂಲಕ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಏನು ಇವತ್ತು ಬಹಳ ಪುಂಕಾನುಪುಂಕವಾಗಿ ಮಾತನಾಡ್ತಾ ಇದ್ದಾರೆ ಶ್ರೀರಾಮುಲುರು. ಒಂದು ಹಂತದಲ್ಲಿ ಬಳ್ಳಾರಿಯನ್ನು ಬಿಟ್ಟು ಕ್ಷೇತ್ರ ಹುಡುಕ್ತಾ ಬೇರೆ ಬೇರೆ ಕಡೆ ಹೋದರು, ಒಂದು ಕಡೆ ಮೊಳಕಾಲ್ಮೂರಿಗೆ ಹೋದರು, ಒಂದು ಕಡೆ ಬಾದಾಮಿಗೆ ಹೋದರು. ಸೊ ಆ್ಯಸ್ ಇಫ್ ನಾನು ಬಳ್ಳಾರಿಯನ್ನೇ, ನನ್ನ ಇಡೀ ಬಳ್ಳಾರಿಯ ಜನ ನನ್ನ ಜೊತೆಯಲ್ಲಿದ್ದಾರೆ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಅವರು ಬಳ್ಳಾರಿನಲ್ಲೂ ಸೋತಿದ್ದಾರೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು ಅನೇಕರು ಸೋತಿದ್ದಾರೆ. ಸೊ ಈಗ ಅದರಿಂದ ಬಳ್ಳಾರಿ ಬಿಟ್ಟು ಮೊಳಕಾಲ್ಮೂರಿಗೆ ಬಂದಿದ್ದರು, ಬಾದಾಮಿಗೆ ಹೋಗಿದ್ದರು. ಸೊ ಈಗ ಮತ್ತೆ ಅವರು ಕ್ಷೇತ್ರಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ನೀವು ನಿಜಕ್ಕೂ ಸಹ ಜನಪರವಾದಂಥ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡಿದರೆ ಬಳ್ಳಾರಿಗೆ ಯಾಕೆ ಹೋಗ್ತೀರಿ, ಮೊಳಕಾಲ್ಮೂರಲ್ಲೇ ನಿಲ್ಲಿ. ಪಕ್ಷ ಇವತ್ತು ತೀರ್ಮಾನ ಮಾಡಿದರೆ, ಯಾಕಂದರೆ ಪಕ್ಷದಲ್ಲಿ ಇನ್ನೂ ಸಹ ನಮ್ಮ ಪಕ್ಷದ ಮುಖಂಡರುಗಳು ಇನ್ನೊಂದು ಇಬ್ಬರು ಮೂವರು ಅರ್ಜಿ ಹಾಕಿದ್ದಾರೆ ಇಬ್ಬರುಗಳು. ಸೊ ಅವರು ಸಹ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ. ಸೊ ಆದರೆ ನಿಮ್ಮನ್ನು ಎದುರಿಸ್ತಕ್ಕಂಥ, ಅದಕ್ಕೆ ಇವತ್ತು ಪಕ್ಷ ಬಯಸಿರತಕ್ಕಂಥ, ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಬಯಸಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಇವತ್ತೇನು ಅರ್ಜಿ ಹಾಕಿದ್ದೇನೆ, ಇದು ಇವತ್ತು ಈ ಒಂದು ಅವಕಾಶವಾದಿ ರಾಜಕಾರಣವನ್ನು ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಿರ್ತಕ್ಕಂಥ ರಾಮ್ಲೂರವರಿಗೆ ಒಂದು ಜನಾಭಿಪ್ರಾಯ ಏನಿದೆ ಅನ್ನೋದನ್ನು ತೋರಿಸ್ತಕ್ಕಂಥ ದೃಷ್ಟಿಯಿಂದ ನಾನು ಸಿದ್ಧನಿದ್ದೇನೆ. ಪಕ್ಷ ಬಯಸುತ್ತೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಸೊ ನಾನು ಅವರ ವಿರುದ್ಧ ಚುನಾವಣೆಗೆ ನಿಲ್ಲಿಕ್ಕೆ ಮೊಳಕಾಲ್ಮೂರಿನಿಂದ ಸಿದ್ಧನಿದ್ದೇನೆ ಅಂತೇಳಿ ಹೇಳಿಕ್ಕೆ ಬಯಸ್ತೇನೆ.